ಅವರಿಂದ ಮ್ಯಾಜಿಕ್. ಆದ್ರೆ ಈಗ ಒಂದು ಅವ್ರು ರೆಡಿ ಆಗೋ ಶಕ್ತಿ ನಾನು ಕೊಟ್ಟು ಮ್ಯಾಜಿಕ್ ಮಾಡ್ತೀನಿ. ಎಲ್ಲ ರೆಡಿನಾ? ಎಲ್ಲ ಒಂದೇ ಒಂದು ಸೆಕೆಂಡ್ ಒಟ್ಟಿಗೆ ಕಣ್ಣಿಷ್ಟು ತೆಗಿಬೇಕು. ಅಷ್ಟರಲ್ಲಿ ಈ ನಿಯಾಸ್ ಸಿಟಿಯ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ ಅಲ್ವಾ, ಅದನ್ನ ಇಲ್ಲಿ ತಂದು ನಿಲ್ಲಿಸ್ತೀನಿ. ರೆಡಿನಾ? ಎಲ್ಲರೂ ಅಪ್ರ ಕೆಡಬ್ರ ಹೇಳ್ತೀರಾ? ಜೋರಾಗಿ ಹೇಳ್ತೀರಾ? ಅಪ್ರ ಕೆಡಬ್ರ ಫೋಕಸ್ ಫೋಕಸ್ ಸಿಲ್ಸಿಲಾ ಮತ್ ಗಿಲ್ಗಿಲೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಯಾರಿಗೂ ಇಷ್ಟ ಇಲ್ವಾ? ಹೋಗಿ ಇಷ್ಟವೇನೆ. ಏನ್ ಮಾಡೋದು, ಈಗ ಅದ್ಭುತವಾಗಿ ಅತ್ಯಾಶ್ಚರ್ಯಕರವಾಗಿ ಮ್ಯಾಜಿಕ್ ಮಾಡುವವರು ಇವತ್ತು ನಮ್ಮ ಈ ಅಗ್ರ ಸಮ್ಮೇಳನದಲ್ಲಿ ಪ್ರದರ್ಶನ ನೀಡಲು ಬಂದಿದ್ದಾರೆ. ಚಮತ್ಕಾರದ ಟ್ರಿಕ್ಗಳನ್ನು, ಮೈ ನವರೇಳಿಸುವಂತಹ ಮ್ಯಾಜಿಕ್ಗಳನ್ನು ಮಾಡಿ ತೋರಿಸಲು ಬೆಂಗಳೂರಿನಿಂದ ಬಂದಿದ್ದಾರೆ ಪ್ರಖ್ಯಾತ ಜಾದೂಗರ್ ಎಂ ಡಿ ಕೌಶಿಕ್. ಚಲನಚಿತ್ರ ನಟ, ನಿರ್ದೇಶಕ ಹಾಗೂ ಜಾದೂಗರಾದ ಎಂ ಡಿ ಕೌಶಿಕ್ ಅವರು ಜನರನ್ನು ತಮ್ಮ ಈ ಕಲೆಯಿಂದ ನೋಡಿ ಮಾಡುವುದಲ್ಲದೆ ಇವರು ಮ್ಯಾಜಿಕ್ ಮೂಲಕ ಕನ್ನಡ ಸಾಹಿತ್ಯದ ಗಣ್ಯ ವ್ಯಕ್ತಿಗಳನ್ನು ಜನರಿಗೆ ಪರಿಚಯಿಸಿಕೊಡುತ್ತಾರೆ. ಜಾದೂವಿನ ಜೊತೆಗೆ ಸಾಹಿತ್ಯ ಮತ್ತು ಮನಃಶಾಸ್ತ್ರವನ್ನು ಬೆರೆಸಿ ಪ್ರಸ್ತುತಗೊಳಿಸುವ ಇವರ ಪ್ರಯೋಗ ಕಗ್ಗ ಮ್ಯಾಜಿಕ್ ಅಂತಲೇ ಹೆಸರುವಾಸಿಯಾಗಿದೆ. ಕೌಶಿಕ್ ಅವರ ಈ ಕಲೆ ಮನಸ್ಸಿಗೆ ಮುದ ಹಾಗೂ ಬುದ್ಧಿಗೆ ಪ್ರೇರಣೆ ನೀಡುತ್ತದೆ ಅಂತ ಪ್ರಖ್ಯಾತ ಅಂಕಣ ಎಡಿಟರಾದ ವಿಜಯ ಕರ್ನಾಟಕದ ಸಂಪಾದಕರಾದ ಶ್ರೀ ವಿಶ್ವೇಶ್ವರ ಭಟ್ ಅವರು ಹೇಳಿದ್ದಾರೆ. ಡಿಡಿಜಿ ಅವರ ಕಗ್ಗಗಳಿಗೆ ತಮ್ಮ ಜಾದೂ ನಗರದಲ್ಲಿ ಜೀವ ತುಂಬಿ ಎಲ್ಲರ ಮನ ಮುಟ್ಟುವಂತೆ ನಿರೂಪಿಸಿರುವವರು ಇವರು. ಮಾಯಾಲೋಕದಲ್ಲಿ ದಿನನಿತ್ಯ ತತ್ವಗಳನ್ನು ಅತಿ ಅದ್ಭುತವಾಗಿ ಪ್ರಸ್ತುತಗೊಳಿಸಿ ಜಾದುವಿನ ಜೊತೆಗೆ ಜ್ಞಾನವನ್ನು ಪಸರಿಸುವ ಈ ಮಹಾನ್ ಜಾದುಗಾರರು ಇಂದು ನಮ್ಮನ್ನು ತಮ್ಮ ಮಾಯಾಲೋಕಕ್ಕೆ ಕರೆದೊಯ್ಯಲು ಬಂದಿರುವರು. ಕೌಶಿಕ್ ಮ್ಯಾಜಿಕ್, ಮ್ಯಾಜಿಕ್ ಕೌಶಿಕ್, ಇವೆರಡು ಇವರ ಹೆಸರು ಮತ್ತು ಇವರ ಕಲೆ ಎರಡು ಎಷ್ಟು ಪ್ರಾಸಿದ್ಧವಾಗಿದೆ ಅಲ್ವಾ. ಈಗ ನೋಡೋಣ ಕೌಶಿಕ್ ಅವರಿಂದ ಮ್ಯಾಜಿಕ್ ಶೋ. Come on.
ಮನೆ. ಸೊ ಧರ್ಮಕ್ಕೆ ಬೇಕಾಗಿರುವ ಸಹಿಷ್ಣುತೆ ಅನ್ನೋ ಮಾತನ್ನ ಹೇಳಿದರೆ ಮುಂದಿನ ಮ್ಯಾಜಿಕ್ ಇದು. ಏನಾದ್ರು ಮಾಡು, ಸುಮಾರು
ಜಾಸ್ತಿ ತಿಂತಾ ಅದೇ ಕಲರ್ ವಾಂತಿ ಮಾಡ್ಕೊಂಡ್ಬಿಟ್ಟಿವಿ. ಎಷ್ಟು ಬೇಕು ಅಷ್ಟು ಪ್ರಾಪರ್ಟಿ ಮಾಡೋಣ, ನೆಮ್ಮದಿಯಾಗಿರೋಣ, ಓವರ್ ಆಗಿ ಮಾಡಿ ತಲೆ ಮೇಲೆ ತಂದ್ಕೊಳ್ಳೋದು ಬೇಡ. ನಿಜಾಮ ಹೇಳಿದರೆ ಡಿ ವಿ ಜಿ ಹ್ಯಾಟ್ಸ್ ಆಫ್ ಟು ಹಿಮ್. ಥ್ಯಾಂಕ್ ಯು. ನೆಲ ಸವೆದು ಕರಗುತ್ತಿರೆ, ಕಡಲ ಲೆತ್ತಲು ಹೊಸ ದ್ವೀಪ ಮೇಲೇಳು.